Hi, hello, Namaskara Elrigu. Nanu nimma Pritiya Aritu and welcome to the channel. Friends, ivattu nanu Maldives trip na 3ne dinada video na share martta idini. Ee one video nimellargu tumbane ishta agutte anta antkondidini. Video ishta adre one like madi, hage nimma friends and family gu kuda share madi. Okay na? Morning breakfast ke bandidvi naavu 7:30 to 10:30 tanka breakfast available irutte. Coming video dalli nanu breakfast ella yav reeti agirutte illi annadanna torustini. Ivattu nanu breakfast ke bandaga yavade reeti videos na maarkondilla. Breakfast ella aadmele hage beach hatra bandidvi. Morning ene tumbane bislu ittu, ಸಿಕ್ಕಾಪಟ್ಟೆ ಬಿಸ್ಲಿತ್ತು. ಸೊ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಬೀಚ್ ಹತ್ರ ಬಂದಿದ್ವಿ. ಹಾಗೆ ಇಲ್ಲಿ ಸ್ವಲ್ಪ ಕಪ್ಪೆ ಚಿಪ್ಪೆಲ್ಲ ಕಲೆಕ್ಟ್ ಮಾಡ್ಕೊಳೋದು, ಹಾಗೆ ಕೆಲವೊಂದು ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡೋದು, ಇದನ್ನೆಲ್ಲ ಮಾಡ್ಕೊತಾ ಇದ್ವಿ. ಸ್ವಲ್ಪ ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ತೊಗೊಂಡು ನಾವು ನಂತರ ವಿಲ್ಲಾಗೆ ಹೋಗೋಣ ಅಂತ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ನಾವು ವಿಲ್ಲಾಯಿಂದ ಡೈವ್ ಸೆಂಟರ್ ಹತ್ರ ಹೋಗ್ತಾ ಇದ್ದೀವಿ. ಸ್ಕೂಬಾ ಡೈವ್ಗೆ ಬುಕ್ ಮಾಡಿದ್ವಿ ನಾವು, ಹಾಗಾಗಿ ಡೈವ್ ಸೆಂಟರ್ ಹತ್ರ ಹೋಗ್ತಾ ಇದ್ದೀವಿ. ಡೈವ್ ಸೆಂಟರ್ಗೆ ಬಂದ್ವಿ ನಾವು. ಇಲ್ಲಿ ನಮಗೆ 30 ಮಿನಿಟ್ಸ್ ಸ್ಕೂಬಾ ಡೈವ್ ಬಗ್ಗೆ ಥಿಯರಿ ಕ್ಲಾಸ್ನ ತೊಗೊಂಡ್ರು. ಥಿಯರಿ ಕ್ಲಾಸ್ ಆದಮೇಲೆ ಪ್ರಾಕ್ಟಿಕಲ್ಲಾಗಿ ಒಂದು ಸತಿ ನೀರಲ್ಲಿ ಮಾಡಿಸೋದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನೀರಲ್ಲಿ ಕೂಡ ನಮಗೆ ಥಿಯರಿ ಕ್ಲಾಸ್ನಲ್ಲಿ ಏನೇನೆಲ್ಲ ಹೇಳಿರ್ತಾರೆ ಅದನ್ನೆಲ್ಲ ಮಾಡೋದಕ್ಕೆ ಹೇಳ್ತಾರೆ. ಅದಾದಮೇಲೆ ನಮಗೆ ಸ್ಕೂಬಾ ಡೈವ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಪ್ರೊಸೀಜರೆಲ್ಲ ಈ ರೀತಿಯಾಗಿರುತ್ತೆ. ಸೊ ಥಿಯರಿ ಕ್ಲಾಸ್ ಅಂದರೆ ಏನಿರುತ್ತೆ, ಏನೇನೆಲ್ಲ ಹೇಳ್ಕೊಡ್ತಾರೆ ಅಂತ ನೀವು ಕೇಳೋದಾದರೆ, ಥಿಯರಿ ಕ್ಲಾಸ್ನಲ್ಲಿ ನಮಗೆ ಫಸ್ಟು ಈಗ ನೀರಲ್ಲಿ ನಾವು ಇರುವಾಗ ಒಬ್ರಿಗೆ ಒಬ್ರು ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಆಗಲ್ಲ ಮಾತಾಡಿಕೊಂಡು. ಸೊ ಹಾಗಾಗಿ ನಾವು ಕೆಲವೊಂದು ಸಿಂಬಲ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ನೀರಲ್ಲಿ ಇರುವಾಗ ನಾವು ಆರಾಮಾಗಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳೋದಕ್ಕೆ ನಾವು ಒಂದು ಸಿಂಬಲ್ನ ಯೂಸ್ ಮಾಡಬೇಕಾಗುತ್ತೆ. ಅಥವಾ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ, ನಾವು ವಾಪಸ್ ಹೋಗೋಣ ಅಂತ ಹೇಳೋದಕ್ಕೆ ಒಂದು ರೀತಿಯಾದ ಸಿಂಬಲ್. ಹಾಗೆ ನಮಗೆ ಕಿವಿಯಲ್ಲಿ ನೀರು ಹೋಗ್ತಾ ಇದೆ ಅಂತ ಹೇಳೋದಕ್ಕೆ ಒಂದು ರೀತಿಯಾದ ಸಿಂಬಲ್. ಈ ರೀತಿಯಾದ ಸುಮಾರು ಸಿಂಬಲ್ಸ್ನ ಅವರು ನಮಗೆ ಟೀಚ್ ಮಾಡ್ತಾರೆ. ಹಾಗೆ ಆ ಎಲ್ಲ ಸಿಂಬಲ್ಸ್ಗಳನ್ನು ಅವರು ಹಾಗೆ ಥಿಯರಿ ಕ್ಲಾಸ್ನಲ್ಲಿ ಏನೆಲ್ಲ ಹೇಳ್ಕೊಟ್ಟಿರ್ತಾರೆ ಇದನ್ನೆಲ್ಲ ನಮಗೆ ನೀರಲ್ಲಿ ಕೂಡ ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳ್ತಾರೆ. ನಂತರ ನಮಗೆ ಸ್ಕೂಬಾ ಡೈವ್ಗೆ ಅವರು ಕರ್ಕೊಂಡು ಹೋಗ್ತಾರೆ. ಹಾಗೆ ಸ್ಕೂಬಾ ಡೈವ್ಗೆ ನಾವು ಸ್ವಿಮ್ಮಿಂಗ್ ಕಲ್ತಿರ್ಬೇಕಾ, ಸ್ವಿಮ್ಮಿಂಗ್ ಬಂದರೆ ಮಾತ್ರ ನಾವು ಸ್ಕೂಬಾ ಡೈವ್ ಮಾಡ್ಬೋದಾ, ಈ ರೀತಿಯಾದೆಲ್ಲ ನಿಮಗೆ ಕ್ವೆಶನ್ಸ್ ಇದ್ದರೆ ಖಂಡಿತವಾಗಿಯೂ ಹಾಗಿಲ್ಲ. ಸ್ಕೂಬಾ ಡೈವ್ಗೆ ಸ್ವಿಮ್ಮಿಂಗ್ ಬರಬೇಕು ಅಂತ ಏನೂ ಇಲ್ಲ. ಸ್ವಿಮ್ಮಿಂಗ್ ಬಂದಿಲ್ಲ ಅಂದರೂ ಕೂಡ ಸ್ಕೂಬಾ ಡೈವ್ನ ಮಾಡ್ಬೋದು. ಆದರೆ ಮೊದಲನೇದಾಗಿ ನಿಮಗೆ ನೀರಂದರೆ ಭಯ ಇರಬಾರ್ದು. ಹಾಗೆಯೇ ನಿಮ್ಮ ಇನ್ಸ್ಟ್ರಕ್ಟರ್ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡೋಕ್ಕೆ ಹೇಳ್ತಾರೆ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಆರಾಮಾಗಿ ಸ್ವಿಮ್ಮಿಂಗ್ ಬಂದಿಲ್ಲ ಅಂದರೂ ಕೂಡ ಸ್ಕೂಬಾ ಡೈವ್ನ ಮಾಡ್ಬೋದು. ಸೊ ನೀರಲ್ಲೂ ಕೂಡ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿಸಿದ್ಮೇಲೆ ನಂತರ ಅವರು ನಿಮ್ಮನ್ನು ಸ್ಕೂಬಾ ಡೈವ್ಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಸ್ಕೂಬಾ ಡೈವ್ ಮಾತ್ರ ಸಖತ್ತಾಗಿತ್ತು, ತುಂಬಾ ಅಮೇಝಿಂಗ್ ಆಗಿತ್ತು. ನಾವಿಬ್ಬರು ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆ ನೀವು ಕಾಸ್ಟ್ ಬಗ್ಗೆ ಕೇಳೋದಾದರೆ ಇಂಡಿಯಾದಲ್ಲಿ ಸ್ವಲ್ಪ ಕಾಸ್ಟ್ ಕಡಿಮೆ ಇರುತ್ತೆ, ಬಟ್ ಇಲ್ಲೆಲ್ಲ ತುಂಬಾ ಕಾಸ್ಟ್ ಹೈ ಇರುತ್ತೆ ಅಂತಲೇ ಹೇಳ್ಬೋದು. ಇಂಡಿಯಾದಲ್ಲಿರುವಂಥ ಕಾಸ್ಟ್ಗೆ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ, ತುಂಬಾ ಹೈ ಇರುತ್ತೆ ಕಾಸ್ಟ್. ಬಟ್ ನಮ್ಮದು ಇದು ಫಸ್ಟು ಸ್ಕೂಬಾ ಡೈವ್ ಆಗಿದ್ದರಿಂದ ನಮಗೆ ಸ್ಕೂಬಾ ಡೈವ್ ಟ್ರೈ ಮಾಡಬೇಕಂತಾಯಿತು. ಹಾಗಾಗಿ ನಾವು ಕಾಸ್ಟ್ ಬಗ್ಗೆ ಅಷ್ಟು ಥಿಂಕ್ ಮಾಡಲಿಲ್ಲ. ಬಟ್ ಸ್ಕೂಬಾ ಡೈವ್ ಮಾತ್ರ ತುಂಬಾ ಖುಷಿಯಾಯಿತು ನಮಗೆ ಹೋಗಿದ್ದು. ಹಾಗೆಯೇ ಸ್ಕೂಬಾ ಡೈವ್ಗೆ ಬುಕ್ ಮಾಡಿದ್ಮೇಲೆ ನಮಗೆ ಅದರ ಜೊತೆಗೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಬೇಕು ಅಂತ ಹೇಳಿದರೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟನ್ನ ಚಾರ್ಜ್ ಮಾಡ್ತಾರೆ. ನಮಗೆ ಫೋಟೋ ವೀಡಿಯೋಸ್ ಏನು ಬೇಡ ಅಂತಂದರೆ ನಾವು ಬರೀ ಸ್ಕೂಬಾ ಡೈವ್ಗೂ ಕೂಡ ಬುಕ್ ಮಾಡ್ಕೊಬೋದು. ಆದರೆ ನಾವು ಸ್ಕೂಬಾ ಡೈವ್ ಜೊತೆಗೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಕೂಡ ಬೇಕು ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಅಮೌಂಟನ್ನ ಪೇ ಮಾಡಿದ್ವಿ. Scuba dive ಮುಗಿಸಿಕೊಂಡು ವಾಪಸ್ ವಿಲಾಗೆ ಬಂದ್ವಿ ವಿಲಾಗೆ ಬಂದ ಮೇಲೆ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ pool ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಗೇಮ್ ಆಡೋದಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ಎಲ್ಲಾ ರೀತಿಯ ಇಂಡೋರ್ ಔಟ್ಡೋರ್ ಗೇಮ್ಸ್ ಇದೆ ನಮಗೆ ಇಷ್ಟ ಬಂದಿದ್ದ ಗೇಮ್ಸ್ ನ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಒಂದು ಈವ್ನಿಂಗ್ ನ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ಹೊತ್ತು ಗೇಮ್ ಆಡ್ಕೊಂಡು ನಂತರ ಡಿನ್ನರ್ ಮುಗಿಸಿಕೊಂಡು ವಿಲ್ಲಾಗೆ ಹೋಗೋಣ ಅಂತ ಬಂದಿದ್ದೀವಿ ಹಾಗೇನೇ ಇಲ್ಲಿ ಜಿಮ್ ಕೂಡ ಇದೆ ಮಾರ್ನಿಂಗ್ ಟೈಮ್ ಇಷ್ಟ ಇದ್ರೆ ಬಂದು ಜಿಮ್ ಕೂಡ ಮಾಡಬಹುದು ಹಾಗೇನೇ ಇಲ್ಲಿ ಎಲ್ಲ ಗೆಸ್ಟಿಗೂ ಕಾಂಪ್ಲಿಮೆಂಟರಿ ಆಕ್ಸೆಸ್ ಕೂಡ ಇರುತ್ತೆ ಜಿಮ್ ಕೂಡ ಮಾಡಬಹುದು ಹಾಗೇನೇ ನಿಮಗೆ ಇಂಟ್ರೆಸ್ಟ್ ಇದ್ರೆ ಯೋಗ ಕೂಡ ಮಾಡಬಹುದು ಯೋಗ ಕ್ಲಾಸಸ್ ಕೂಡ ಇಲ್ಲಿ ಮಾರ್ನಿಂಗ್ ಟೈಮ್ ನಲ್ಲಿ ಇರುತ್ತೆ ವಿಲ್ಲಾಗೆ ಬಂದ್ವಿ. ವಿಲ್ಲಾಗೆ ಬಂದಮೇಲೆ ಫೋಟೋ ಸೆಷನ್ ಮಾಡ್ತಾ ಇದ್ದೀವಿ.